ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಚಾಮರಾಜನಗರ ಪಟ್ಟಣದಲ್ಲಿ 78ನೆಯ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಚಾಮರಾಜನಗರದ ಜಿಲ್ಲಾ ಪೊಲೀಸ್ ಕವಾಯಿತು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ದೇಶದ ಸರ್ವತೋಮುಖ ಪ್ರಗತಿಯಲ್ಲಿ ಭಾಗಿಯಾಗಿರುವ ನಾವೆಲ್ಲರೂ ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿದ್ದೇವೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಮುಂತಾದ ಲಕ್ಷೋಪಲಕ್ಷ ದೇಶಭಕ್ತರ ತ್ಯಾಗ ಬಲಿದಾನ ಸಮರ್ಪಣೆಯ ಫಲವಾಗಿ ದೊರೆತ ಅಮೂಲ್ಯ ಸ್ವಾತಂತ್ರ್ಯ ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು. ಭಾರತ ಜನನಿಯ ತನುಜಾತಿ ಜನನಿಯ ಜೋಗುಣ ಭೇದದ ಘೋಷ ಎರಡನೆಯ ತುಕಡಿ ಸಿವಿಲ್ ಪೊಲೀಸ್ ತುಕಡಿ ಪೊಲೀಸ್ ಪೊಲೀಸ್ ಜಿಲ್ಲಾ ಆದರ್ಶ ವಿದ್ಯಾಲಯ ಪುನೀತ್ ಪ್ರಜ್ವಲ್ ನಾಯಕತ್ವದಲ್ಲಿ ಭಾಗಿಯಾಗಿರುವ ನಾವೆಲ್ಲರೂ ಸ್ವಾತಂತ್ರ್ಯ ಮಹೋತ್ಸವದ ಸಂಭ್ರಮದಲ್ಲಿದ್ದೇವೆ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮುಂತಾದ ಲಕ್ಷೋಪಲಕ್ಷ ದೇಶಭಕ್ತರ ತ್ಯಾಗ ಬಲಿದಾನ ಸಮರ್ಪಣೆಯ ಫಲವಾಗಿ ದೊರೆತ ಅಮೂಲ್ಯ ಸ್ವಾತಂತ್ರ್ಯಕ್ಕೆ ಈ 78 ಸಂವತ್ಸರಗಳ ಸಂಭ್ರಮ. ಭಾರತ ನಮಗೆ ಕೇವಲ ಒಂದು ಭೂಪ್ರದೇಶ ಮಾತ್ರವಲ್ಲ, ಬದಲಿಗೆ ಇದು ನಮ್ಮ ಮಾತೃಭೂಮಿ. ನಮ್ಮನ್ನು ಹೊತ್ತ ತಾಯಿ, ಈ ತಾಯಿ ನೆಲದ ಜೊತೆ ಭಾವನಾತ್ಮಕ ಬಿಸುಗಳೊಂದಿಗೆ ಬೆಳೆದ ನಮಗೆ ದೇಶಪ್ರೇಮವೇ ಎನ್ನುವುದು ಮಾತೃಪ್ರೇಮದ ರೂಪದಲ್ಲಿ ಹುಟ್ಟಿನಿಂದಲೂ ಬೆಳೆದು ಬಂದ ಸಹಜ ಸ್ವಭಾವ. ಒಂದು ಕಾಲಕ್ಕೆ ಸಂಪದ್ಭರಿತವಾಗಿದ್ದ ನಮ್ಮ ದೇಶದ ಅಪಾರ ಸಂಪತ್ತು ಸಂಸ್ಕೃತಿ ಪರಕೀಯರ ದಾಳಿಯಿಂದ ನಾಶವಾದರೂ ಅದನ್ನು ಮರಳಿ ಕಟ್ಟಿದ ಧೀಮಂತ ಸಂಸ್ಕೃತಿ ಭಾರತದ್ದಾಗಿದೆ. ನಾವಿಂದು ರಾಷ್ಟ್ರೀಯ ಏಕತೆ ಮತ್ತು ಭಾವೈಕ್ಯತೆಯನ್ನು ಸಾಧಿಸುವುದರ ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಇರುವ ವಿಪುಲ ಅವಕಾಶಗಳನ್ನು ಬಳಸಿಕೊಂಡು ದೇಶದ ಸರ್ವಾಂಗೀಣ ಅಭಿವೃದ್ಧಿಯತ್ತ ವಿಶೇಷ ಗಮನ ಹರಿಸಬೇಕಾಗಿದೆ.